ಹಾಗೂ ಜೆ ಬಿ ಎಂ ದಲಿತ ಸೇನೆ ರಾಜ್ಯಾಧ್ಯಕ್ಷ. ಏನಿವತ್ತು ನಮ್ಮ ಕೋಲಾರಲ್ಲಿ ರ್ಯಾಕ್ ವ್ಯಾಲಿ ನಾರಾಯಣ ಹಾಗೂ ರ್ಯಾಕ್ ವ್ಯಾಲಿ ಎರಡು ಸಂಯುಕ್ತಾಶ್ರಯದಲ್ಲಿ ಇವತ್ತು ಫ್ಲಾಗ್ ಹಾಸ್ಟಿಂಗ್ ನಡೀತಾ ಇದೆ ಇಲ್ಲಿ ಕೋಲಾರಲ್ಲಿ ಕಾಲೇಜ್ ಹತ್ರ. ಈ ಫ್ಲಾಗ್ ಹಾಸ್ಟಿಂಗಲ್ಲಿ ಫಸ್ಟ್ ಆಫ್ ಆಲ್ ಟೀಚರ್ಸ್ಗೆ ಫ್ಲಾಗ್ ಹಾಸ್ಟಿಂಗ್ ಅಂದರೆ ಏನು, ಗಣರಾಜ್ಯೋತ್ಸವ ಅಂದರೆ ಏನು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ನನಗಾಗಿರಲಿ ತಮಗಾಗಿರಲಿ. ಯಾಕಂದರೆ ನಾವು ಭಾರತ ದೇಶದಲ್ಲಿದ್ದೀರಿ. ಗಣರಾಜ್ಯೋತ್ಸವ ಅಂದರೆ ಏನು, ಆಗಸ್ಟ್ 15 ಅಂದರೆ ಏನು, ಏನೂ ಇಲ್ಲ. ಅರ್ಥ ಆಯ್ತಾ? ಗಣರಾಜ್ಯೋತ್ಸವ ಬಗ್ಗೆ ನಾವು ವಿಚಾರ ಕ್ವಶನ್ ಮಾಡ್ತಾ ಇದ್ರೆ ಆಗಸ್ಟ್ 15 ಬಗ್ಗೆ ಹೇಳ್ತಾರೆ. ಗಣರಾಜ್ಯೋತ್ಸವ ಏನಕ್ಕೆ ಮಾಡ್ತಾರೆ ಸರ್ ಅಂತ ಒಂದು ಕ್ವಶನ್ ಮಾಡಿದ್ರೆ ಅವರು, ನನಗೇನು ಗೊತ್ತಿಲ್ಲ, ನಾನು ಪ್ರಿಪೇರ್ ಆಗಿಲ್ಲ, ನಾನು ಪ್ರಿಪೇರ್ ಆಗಿಬಿಟ್ಟು ಬಂದಮೇಲೆ ಹೇಳ್ತೀನಿ ಸರ್, ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬರುತ್ತೋ ಆ ಲ್ಯಾಂಗ್ವೇಜಲ್ಲಿ ಹೇಳಿ ಮಕ್ಳಿಗೆ ಒಂದಷ್ಟು ವಿಚಾರ ತಿಳಿಸ್ಕೊಡಿ ಅಂತ. ಅದನ್ನ ಹೇಳಲ್ಲ. ಮತ್ತು ನೀವ್ಯಾರು ಇಲ್ಲಿ ಬಂದು ಇದನ್ನೆಲ್ಲ ಕ್ವಶನ್ ಮಾಡೋಕ್ಕೆ ನಮ್ಮನ್ನು ಕೇಳ್ತಾರೆ. ಸರ್, ನಾವು ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ ನಡೀತಾ ಇದೆ, ಬಂದು ನೋಡ್ತಾ ಇದ್ದೀರಿ, ತಾವು ಮಾಡ್ತಾ ಇರೋದು ಸರಿ ಇದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀರಿ ಅಷ್ಟೇ ಸರ್, ಇನ್ನೇನಿಲ್ಲ. ಬೇರೆ ಕ್ವಶನ್ ಮಾಡೋದು ತಪ್ಪ ಅಂದರೆ ಹೌದು ಮಾಡಬಾರ್ದು ನೀವು ಅಂತ ಹೇಳ್ತಾರೆ. ಅದಾದಮೇಲೆ ಫ್ಲಾಗ್ನ ಏನು ಯಾರೋ ತೀರೋಗಿದ್ರೆ, ಇವಾಗ ಯಾರೋ ಒಬ್ಬ ನಮ್ಮ ದೇಶಕ್ಕಾಗಿ ತನ್ನ ದುಡ್ದಿರ್ತಾರೆ, ಪ್ರಾಣ ತೆಗೆದಾಗ ಅವ್ರಿಗೆ ಗೌರವ ಸಲ್ಲಿಸೋ ಒಂದು ಗೌರವ ಸಲ್ಲಿಸೋ ಒಂದು ವಿಚಾರದಲ್ಲಿ ಶ್ಲೋಕಾಚರಣೆಗಾಗಿ ಫ್ಲಾಗ್ ಒಂದು ಸ್ವಲ್ಪ ಕೆಳಕ್ಕೆ ಇಳಿಸ್ತಾರೆ, ಅರ್ಧಕ್ಕೆ ಕಟ್ತಾರೆ. ಇವತ್ತು ಯಾರು ತೀರೋಗಿಲ್ಲ ಸರ್, ಫ್ಲಾಗ್ನ ಅರ್ಧಕ್ಕೆ ಇಳಿಸಿದ್ದಾರೆ. ಒಂದು ಅದಾದಮೇಲೆ ಅಂಬೇಡ್ಕರ್ ಅವರ ಗಣರಾಜ್ಯೋತ್ಸವ ಅಂದರೆ ಏನು ಅಂತ ಗೊತ್ತಿಲ್ಲ ಪಾಪ ಆ ಶಿಕ್ಷಕರಿಗೆ, ಈ ಮ್ಯಾನೇಜ್ಮೆಂಟ್ ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ. ಫೋಟೋ ಇಟ್ಟಿಲ್ಲ, ಸರ್ಕಾರದ ಸುತ್ತಲೇ ಇದೆ ಅಂಬೇಡ್ಕರ್ ಅವರು ಫೋಟೋ ಇಟ್ಟು ಆಚರಣೆ ಮಾಡಬೇಕು ಅಂತ. ಯಾಕೆ ಏನು ಅಂಬೇಡ್ಕರ್ ಅವರು ಅಂದರೆ ಯಾಕೆ, ಸಂವಿಧಾನ ಬರೆದಂಥ ವ್ಯಕ್ತಿಗೆ ಯಾಕೆ ನೀವು ಗೌರವ ತೋರಿಸ್ತೀರಾ? ಏನು ನಿಮ್ಗೆ ಮಾಡಿರೋಂಥ ಅಪಮಾನ ಅಂಬೇಡ್ಕರ್ ಅವ್ರು ಏನು ಮಾಡಿದ್ದಾರೆ ನಿಮಗೆ, ಅವ್ರಿಗೆ ಯಾಕೆ ಗೌರವ ಕೊಡಲ್ಲ? ನೀವು ನಿಮಗೆ ಪ್ಯಾಕೇಜ್ ನಿಮ್ಮ ತಲೆಯಲ್ಲಿ ಏನೂ ಇಲ್ಲ ಅಂದಮೇಲೆ ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ತೀರಾ? ಏನು ತುಂಬಿಸ್ತೀರಾ ಮಕ್ಕಳಿಗೆ? ಸಮಾಜಕ್ಕೆ ನಿಮ್ಗೆ ಕೊಡುಗೆ ಏನು? ಹಂಗಾದರೆ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನದಲ್ಲಿ ಪ್ರತಿಯೊಂದು ನಡೀತಾ ಇದೆ, ನೀವು ಯಾಕೆ ಈ ರೀತಿ ನಡ್ಕೊತೀರಾ? ಇವರೊಂದೇ ಅಲ್ಲ, ಇಂಥ ಘಟನೆಗಳು ಸುಮಾರಷ್ಟು ನಡೀತಾ ಇದೆ. ನೀವು ಬೇಕಂದ್ರೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಇಡೀ ಇಂಡಿಯಾ ತೊಗೊಂಡ್ರೆ ಸುಮಾರಷ್ಟು ಕಡೆ ಅಂಬೇಡ್ಕರ್ ಫೋಟೋ ಇಟ್ಟಿರಲ್ಲ. ಒಬ್ಬ ಜಡ್ಜು ತಾನು ಜಡ್ಜ್ ಆಗಿರೋಂಥವ್ನು ಕೂಡ ಹೋದು ಕಳೆದ ವರ್ಷ ಫೋಟೋ ಎತ್ತಿಸ್ತಾರೆ. ಯಾಕೆ ಅಂಬೇಡ್ಕರ್ ಮೇಲೆ ಈ ದೌರ್ಜನ್ಯಗಳು? ಯಾಕೆ ಏನು ಅಂಬೇಡ್ಕರ್ ಅಂದರೆ ಖಾಲಿ ದಲಿತರಿಗೆ ಮಾತ್ರ ಸೀಮಿತನಾ? ದಲಿತರೇ ಕ್ವಶನ್ ಮಾಡಬೇಕಾ? ಪ್ರತಿಯೊಬ್ಬರಿಗೂ ಅನುಕೂಲ ಸಿಗ್ತಾ ಇದೆ, ಪ್ರತಿಯೊಬ್ಬರು ಪಡ್ಕೊತಿದ್ದಾರೆ. ಅಂಬೇಡ್ಕರ್ ಇಂದ ಏನು ಇಲ್ಲ ಹೇಳಿ, ಪ್ರತಿಯೊಂದು ಇದೆ. ಆದರೆ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಮಾಡ್ತಾರೆ, ಒಬ್ಬರು ಪರ ನಿಂತ್ಕೊಳಂಗೆ ಮಾಡ್ತಾರೆ, ಅಂಬೇಡ್ಕರ್ ಕೀಳಾಗಿ ನೋಡ್ತಾರೆ. ಯಾವ ಹೆಂಗೆ ಹೋಗ್ತಾ ಇದೆ ಸಮಾಜ, ಯಾಕೆ ಹಿಂಗಾಗ್ತಾ ಇದೆ? ಮತ್ತು ನಾನು ಈ ಡಿ ಸಿ ಆಫೀಸಲ್ಲಿ ಅಂಬೇಡ್ಕರ್ ಜಯಂತಿ ಬಂದರೆ ಖಾಲಿ ಎಸ್ ಸಿಗಳು ಮಾತ್ರ ಕರೀತಾರೆ. ಯಾಕೆ ಎಸ್ ಸಿಗಳಿಗೆ ಮಾತ್ರ ಅಂಬೇಡ್ಕರ್ ಸೀಮಿತನಾ? ಎಲ್ಲ ವರ್ಗದವ್ರನ್ನೂ ಕರಿಬೇಕು. ಅಂಬೇಡ್ಕರ್ ಜಯಂತಿ ಬಗ್ಗೆ ಅಂಬೇಡ್ಕರ್ ಬಗ್ಗೆ ವಿಚಾರ ತಿಳಿಸ್ಬೇಕು. ವಿಚಾರನ ಯಾರಿಗೂ ಮುಟ್ಸಲ್ಲ. ಹಿಂಗೆ ಸುಮಾರಷ್ಟು ಜನ ಹಿಂಗೆ ನಡೆಸ್ತಾ ಇದೆ. ಆದರೆ ಈ ಮ್ಯಾನೇಜ್ಮೆಂಟ್, ಈ ನಾರಾಯಣ ಕಾಲೇಜ್ ಅವರು ಏನು ಮ್ಯಾನೇಜ್ಮೆಂಟ್ ಅಂದರೆ, ಸರ್ ಹಿಂಗೆ ಮಾಡಿರೋದು ಹೆಂಗೆ ಅಂದರೆ ನಾವು ಹಂಗೇನಯ್ಯ ಮಾಡೋದು, ಏನಯ್ಯ ಏನು ಮಾಡ್ಕೊಂಡ್ರೆ ಹೋಗ ಅನ್ನೋ ರೀತಿ ಮಾತಾಡ್ತಾರೆ. ಏ ಆಚೆ ಹೋಗ, ಎಲ್ಲಿಂದ ಕಾಂಪೌಂಡಿಂದ ಆಚೆ ಹೋಗಿ ಮಾತಾಡ ನಂದಿದು ಅತ್ತ ಯಾರೋ ಪಾಪ ತುಂಬ ದೊಡ್ಡ ವ್ಯಕ್ತಿ, ತುಂಬ ಚೆನ್ನಾಗಿ ಮಾಡಿ ಐದು ನಡಿ ಆಚೆ ಎದ್ದ ಹೋಗ ಎಲ್ಲಿಂದ ಆ ರೀತಿ ಮಾತಾಡ್ತಾರೆ. ಇದು ಸರಿ ಇಲ್ಲ. ಅವ್ರಿಗೆ ಕಾನೂನು ರೀತಿ ನಾನು ಪಿ ಯು ಬೋರ್ಡ್ ಅವ್ರಿಗೆ ಹೇಳಿದ್ದೀನಿ ಸರ್ಗೆ, ಅವರೂ ಬಂದು ಸರ್ ನೀವು ಅಹವಾಲು ಸಲ್ಲಿಸಿ ನಾನು ಅದೇನಿದೆಯೋ ಕಾನೂನು ರೀತಿ ಕ್ರಮ ಕೈಗೊಳ್ತೀನಿ ಅಂದರೆ. ನಮ್ಮ ಪೊಲೀಸ್ ಇಲಾಖೆಯವ್ರಿಗೂ ಸಹ ನಮ್ಮ ಸ್ನೇಹಿತರು ನಾವೆಲ್ಲ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರು ಬಂದಿದ್ದಾರೆ. ಅವ್ರ ಮೇಲೆ ಕಾನೂನು ರೀತಿ ನಾವು ಯಾರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿಲ್ಲ, ನಾವಿಲ್ಲೇನು ಬೇಳೆ ಕಾಳ ಬೇಯಿಸ್ಕೊಳಕ್ಕೆ ಬಂದಿಲ್ಲ. ನಾವು ಕಾನೂನು ಅಡಿಯಲ್ಲಿ ಏನಿದೆಯಪ್ಪ ನೋಡಿ, ಸಂವಿಧಾನ ಪ್ರಕಾರ ಹಿಂಗಿರಬೇಕು ಹಿಂಗಿರಬೇಕು ಅದನ್ನು ಮಾಡು ಅಷ್ಟೇ ಕೇಳಿದ್ದು ನಾವು. ಅದು ತಪ್ಪು, ಕ್ವಶನ್ ಮಾಡೋದೇ ತಪ್ಪು ಅಂದರೆ ಮಾಡೋದು. ಸರ್ಕಾರ ಸುತ್ತಲೇ ಒಂದು ಹೊಡೆಸ್ಬಿಡಲಿ, ಸರ್ಕಾರದವ್ರು ಒಂದು ಸುತ್ತಲೇ ಹೊಡೆಸ್ಬಿಡಲಿ, ಏ ಯಾರನ್ನೂ ಯಾರೂ ಕ್ವಶನ್ ಮಾಡಬಾರ್ದು, ಅರ್ಥ ಆಯ್ತಾ ಅಂತ. ಆಗ ನಾವು ಇವಾಗ ಪೊಲೀಸವ್ರಿಗೆ ಫೋನ್ ಮಾಡಿ ಕರೆಸೋವಂಥ ಪ್ರಮೇಯ ಏನು ಹೇಳ್ತಾ ಇರಲಿಲ್ಲ, ನಾವೇ ಫೋನ್ ಮಾಡಿ ಕರೆಸ್ಕೊಳೋ ಅಂಥದ್ದು. ತಪ್ಪಾಗಿದೆ, ಕ್ವಶನ್ ಮಾಡಿದ್ದೀರಿ, ಅದ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ಅದಕ್ಕೆ ನಿಮ್ಮ ಸಹಕಾರನೂ ಇರಬೇಕು ಅಂತ ಕೇಳ್ಕೊತೀರಿ. ನಾವು ಏನು ಬೇಕು ಮುಂದಕ್ಕೆ ಅದು ಮಾಡ್ತೀರಿ.